ಅಭಿರುಚಿ ಇರಬೇಕು ಅಂದ್ರೆ ಅನುಭವ ಇರಬೇಕು. ಅದು ಯಾವುದೇ ಕೆಲಸದಲ್ಲಾಗಲಿ ಅನುಭವ ಇದ್ದವರಿಗೆ ಮಾತ್ರ ಅಭಿರುಚಿ ಬೆಲೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಇಲ್ಲ. ಕೆಲವೊಮ್ಮೆ ಅನುಭವ ಇಲ್ಲದವರು ಬಾಸ್ ಆದ್ರೆ, ನಮ್ಮ ಕಡೆ ಒಂದು ಗಾದೆ ಇದೆ, ಯಾವತ್ತೂ ಕಾಣದವನಿಗೆ ಈರುಳ್ಳಿ ಕೊಟ್ರೆ ಹಿರೇ ಬಿದನೂರವರೆಗೂ ಗುಡುಗಿಸ್ಕೊಂಡೇ ಹೋದಂತೆ, ಆ ರೀತಿ ಆಗುತ್ತೆ. ಅದೇ ರೀತಿ ಕೆಲವೊಂದು ವಲಯಗಳಲ್ಲಿ ಅನುಭವ ಅರ್ಹತೆ ಇಲ್ಲದವರು ನಾಯಕರಾಗಿದ್ದಾರೆ, ಆ ರೀತಿ ಆಗಬಾರ್ದು. ಯಾವುದೇ ವಲಯದಲ್ಲಾಗಲಿ ಅನುಭವ ಅರ್ಹತೆ ಇದ್ದವರು ನಾಯಕರಾದರೆ ಎಲ್ಲವೂ ಉದ್ಧಾರ ಆಗುತ್ತೆ. ಎಲ್ಲದಕ್ಕೂ ಅನುಭವ ಇರಬೇಕು. ಅನುಭವ ಇರಬೇಕು ಅಂದರೆ ಕಷ್ಟಪಡಬೇಕು. ಕಷ್ಟಪಡಬೇಕು ಅಂದರೆ ಕಂಫರ್ಟ್ ಜೋನಿಂದ ಆಚೆ ಬರಬೇಕು. ಕೆಲವರು ಕಂಫರ್ಟ್ ಜೋನಿಂದ ಆಚೆ ಬರೋಕ್ಕೆ ಭಯಪಡ್ತಾರೆ. ಭಯಪಡದೆ ಒಂದು ದೊಡ್ಡ ಕಷ್ಟ. ಅದಕ್ಕಿಂತ ಬೇರೆ ಕಷ್ಟ ಯಾವುದೂ ಇಲ್ಲ. ನಮ್ಮ ಕಷ್ಟಕ್ಕೆ ಮನುಷ್ಯ ಕಾರಣ ಆದರೆ ಅವನ ಮೇಲೆ ದ್ವೇಷ ಸಾಧಿಸ್ತೀವಿ. ಆ ಅವಕಾಶ ಸಿಕ್ಕರೆ ಸೇಡ್ ತೀರಿಸ್ಕೊಳ್ಳೋಕೆ ರೆಡಿ ಆಗ್ತೀವಿ. ಅದೇ ನಮ್ಮ ಕಷ್ಟಕ್ಕೆ ಭಗವಂತ ಕಾರಣ ಆದರೆ, ಅಯ್ಯೋ ಎಲ್ಲ ನಮ್ಮ ಹಣೆ ಬರಹ ಅಂತ ಸುಮ್ಮನೆ ಹೋಗ್ತೀವಿ. ಒಟ್ಟಿನಲ್ಲಿ ಅದೇನೇ ಇರಲಿ, ಕಂಫರ್ಟ್ ಜೋನಿಂದ ಆಚೆ ಬಂದು ನಮ್ಗೆ ಇಷ್ಟವಾದ ಕೆಲಸನ ನಾವು ಮಾಡಬೇಕು. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ, ಪ್ರಾಮಾಣಿಕತೆ, ನಿಷ್ಠೆ ಇದ್ದರೆ ಇವತ್ತಲ್ಲ ನಾಳೆ ಒಳ್ಳೆಯದಾಗೇ ಆಗುತ್ತೆ. ಒಬ್ಬ ರಾಜ ಹೊರಗಡೆ ಸುತ್ತಾಡುವಾಗ ಅವರ ಕಣ್ಣಿಗೆ ಒಂದು ಸುಂದರವಾದ ಪಕ್ಷಿ ಕಾಣಿಸುತ್ತೆ. ಅದನ್ನು ತಂದು ಅವರ ರೂಮಿನ ಕಿಟಕಿಯೇ ಆಚೆ ಇರೋ ಒಂದು ಗಿಡದಲ್ಲಿ ಬಿಡ್ತಾರೆ. ಕಾರಣ, ಪ್ರತಿದಿನ ಎದ್ದ ತಕ್ಷಣ ಆ ಪಕ್ಷಿಯನ್ನು ನೋಡ್ಬೋದು ಅನ್ನೋ ಉದ್ದೇಶ. ಪ್ರತಿದಿನ ಎದ್ದು ನೋಡ್ತಾರೆ, ಆ ಪಕ್ಷಿ ಎಲ್ಲಿದೆಯೋ ಅಲ್ಲೇ ಇದೆ. ಒಂದು ದಿನಕ್ಕೂ ಹಾರಾಟ ಮಾಡಿದ್ದು ಅವ್ರು ನೋಡಲೇ ಇಲ್ಲ. ಯಾಕೆ ಅಂತ ಯಾರಿಗೂ ಅರ್ಥ ಆಗ್ತಿಲ್ಲ. ಕಾಡಲ್ಲಾಗಿದ್ರೆ ಕೆಲವೊಂದು ಹಣ್ಣುಗಳು ಮಾತ್ರ ಅದಕ್ಕೆ ಆಹಾರವಾಗಿ ಸಿಗ್ತಿತ್ತು. ಆದರೆ ಇಲ್ಲಿ ದ್ರಾಕ್ಷಿ, ಗೋಡಂಬಿ ಅಂತ ಉತ್ತಮವಾದ ತಿಂಡಿ ತಿನಿಸುಗಳೇ ಸಿಗುತ್ತಿದೆ. ತಿನ್ನುತ್ತೆ, ತಿಂದ ಜಾಗದಲ್ಲೇ ಇರುತ್ತೆ. ಓ, ಒಂದು ವೇಳೆ ಆರೋಗ್ಯ ಸರಿಯಿಲ್ಲ ಅಂದ್ಕೊಂಡು ಡಾಕ್ಟರ್ನ ಸಹ ಕರೆಸಿ ಚೆಕಪ್ ಮಾಡಿಸ್ತಾರೆ. ಆರೋಗ್ಯವಾಗೇ ಇದೆ, ಆದರೂ ಪಕ್ಷಿ ಹಾರಾಡ್ತಿಲ್ಲ, ಯಾಕೆ? ಆಗ ರಾಜರೊಂದು ಘೋಷಣೆಗೆ ಹೋಗ್ತಾರೆ, ಈ ಪಕ್ಷಿಯನ್ನು ಯಾರು ಹಾರಾಡುವಂತೆ ಮಾಡ್ತಾರೋ ಅವ್ರಿಗೆ 2 ಲಕ್ಷ ಬಹುಮಾನ ಕೊಡ್ತೀನಿ ಅಂತ. ಆಗ ಒಬ್ಬ ರೈತ ಬಂದು, ಆ ಪಕ್ಷಿಯನ್ನು ನಾನು ಹಾರಾಡುವಂತೆ ಮಾಡ್ತೀನಿ ಅಂತ ಆ ಪಕ್ಷಿ ಕೂತಿದ ಕೊಂಬೆನ ಕತ್ತರಿಸ್ಬಿಡ್ತಾನೆ. ಆಗ ಪಕ್ಷಿ ಎದ್ದು ಹಾರಾಡುತ್ತೆ. ಅಂದರೆ ಪಕ್ಷಿ ಇಷ್ಟು ದಿನ ಕಂಫರ್ಟ್ ಜೋನ್ನಲ್ಲಿತ್ತು ಅಂತ ಅರ್ಥ ಆಗುತ್ತೆ. ನಾವು ಕೂಡ ಯಾವುದೋ ಒಂದು ರೀತಿ ಕಂಫರ್ಟ್ ಜೋನ್ನಲ್ಲಿ ಇರ್ತೀವಿ. ಅದರಿಂದ ಆಚೆ ಬಂದರೆ ಮಾತ್ರ ಏನಾದರೂ ಮಾಡಲು ಸಾಧ್ಯ, ಇಲ್ಲಾಂದರೆ ತುಂಬ ಕಷ್ಟ. ನಾವು ಹಾಸ್ಟೆಲ್ನಲ್ಲಿದ್ದೀವಿ, ತಿಂಗಳ ತಿಂಗಳ ನಮಗೆ ದುಡ್ಡು ಬರುತ್ತೆ, ನಮಗೇನು, ಆರಾಮಾಗಿದ್ದೀವಿ ಅಂತ ಆರಾಮಾಗೇ ಇರ್ತೀವಿ. ಆದರೆ ಆ ದುಡ್ಡನ್ನು ತಂದೆ ಹೇಗೆ ಕಳಿಸ್ತಾವ್ರೆ, ಅದನ್ನು ಹೇಗೆ ಸಂಪಾದನೆ ಮಾಡ್ತಾವ್ರೆ, ಆ ದುಡ್ಡಿಗೋಸ್ಕರ ಎಷ್ಟು ಕಷ್ಟಪಡ್ತಾವ್ರೆ ಅಂತ ನಾವು ತಿಳ್ಕೋಬೇಕು. ಅದನ್ನು ತಿಳ್ಕೊಂಡಾಗ ಕಷ್ಟದ ಬೆಲೆ ನಮಗೆ ಗೊತ್ತಾಗುತ್ತೆ. ಖರ್ಚು ಕೂಡ ನಾವು ಕಡಿಮೆ ಮಾಡ್ತೀವಿ, ಭಯಭಕ್ತಿಯಿಂದ ಬದುಕೋದನ್ನು ಕಲಿತೀವಿ. ಒಟ್ಟಿನಲ್ಲಿ ಏನೇ ಆಗಲಿ, ಆ ಕೊಂಬೆ ಅಂತ ಕಂಫರ್ಟ್ ಜೋನಿಂದ ಆಚೆ ಬಂದಾಗ ಮಾತ್ರ ನಾವು ಏನಾದರೂ ಮಾಡಲು ಸಾಧ್ಯ, ಇಲ್ಲಾಂದರೆ ತುಂಬಾ ಕಷ್ಟ. ಎಲ್ಲರಿಗೂ ಶುಭವಾಗಲಿ, ಒಳಿತಾಗಲಿ, ಜಯವಾಗಲಿ.